ಸರ್ಕಾರಿ ಗೋದಾಮಿನಿಂದಲೇ ಅಕ್ರಮವಾಗಿ ಪಡಿತರ ಸಾಗಣೆ ಮಾಡುವ ವೇಳೆ ಪೊಲೀಸರು ದಾಳಿ ಮಾಡಿರುವ ಘಟನೆ ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿರುವ ಗೋಡನ್ನಲ್ಲಿ ನಡೆದಿದೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಗೋಡನ್ನಿಂದ ರಾತ್ರಿ 3 ಗಂಟೆ ಸಮಯದಲ್ಲಿ ಅಕ್ರಮವಾಗಿ ಗೋಧಿ ಸಾಗಣೆ ಮಾಡಿ ಲಾರಿಯಲ್ಲಿ ತುಂಬಿಸಲಾಗುತ್ತಿತ್ತು. 350 ಚೀಲ ಗೋಧಿಯನ್ನು ಲಾರಿಗೆ ತುಂಬಿದ್ರು. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ. ಪೊಲೀಸರು ಬರುತ್ತಿದ್ದಂತೆ ಚಾಲಕ ಲಾರಿ ಬಿಟ್ಟು ಪರಾರಿಯಾಗಿದ್ದಾನೆ. ಅಕ್ರಮ ಗೋಧಿ ಸಾಗಣೆಯಲ್ಲಿ ಗೋಡನ್ ಮ್ಯಾನೇಜರ್ ಲಿಂಗರಾಜು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಅಕ್ರಮವಾಗಿ ಗೋಧಿ ಸಾಗಣೆ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಎನ್ನುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸಿಪಿಐ ವಸಂತಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಳೆದ 7 ತಿಂಗಳ ಹಿಂದೆ ಅಕ್ರಮ ಪಡಿತರ ಸಾಗಣೆ ವಿಚಾರದಲ್ಲಿ ಲಿಂಗರಾಜು ಸಸ್ಪೆಂಡ್ ಆಗಿದ್ದರು. ನಂತರ ಅವರನ್ನು ಬೇಲೂರಿನಿಂದ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಕೆಲವೇ ದಿನಗಳಲ್ಲಿ ಲಿಂಗರಾಜು ಶಿವಮೊಗ್ಗದಿಂದ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆಗೊಂಡಿದ್ದರು. ಇದೀಗ ಅಕ್ರಮ ಪಡಿತರ ಸಾಗಣೆ ಮಾಡುವಾಗ ಪೊಲೀಸರು ದಾಳಿ ಮಾಡಿದ್ದು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಫ್ಸಿಐ ಗೋಡೌನ್ ಎಂದ ಒಂದು ಅನಧಿಕೃತವಾಗಿರುವಂತಹ ಗಾಡಿಯಲ್ಲಿ ಗೋಧಿ ತುಂಬಿಕೊಂಡು ಹೋಗ್ತಿದ್ದಾನೆ ಅಂತ ಪ್ರಾಥಮಿಕವಾಗಿ ಮಾಹಿತಿ ನಮ್ಮ ಪೊಲೀಸ್ಗೆ ಸಿಗ್ತದೆ. ಸಿಕ್ಕಿದಾಗ ಇಮಿಡಿಯೇಟ್ಲಿ ಸ್ಪಾಟ್ ಗೆ ಹೋಗ್ತಾರೆ. ಅವಾಗ ಸ್ಪಾಟ್ ಅಲ್ಲಿ ಅಲ್ಲಿ ಗೋಡೌನ್ ಡೇ ಮ್ಯಾನೇಜರ್ ಒಬ್ರು ಲಿಂಗರಾಜು ಅಂತ ಒಬ್ರು ಸ್ಪಾಟ್ ಅಲ್ಲಿ ಇದ್ರು. ಆ ವೆರಿಫೈ ಮಾಡಿದಾಗ ಪ್ರಶ್ನೆ ಕೇಳಿದಾಗ ಎಲ್ಲಿ ತಗೊಂಡು ಹೋಗ್ತಿದ್ರ ಅಂತ ಕೇಳಿದಾಗ ಅದ್ರ ಬಗ್ಗೆ ಸ್ಪಷ್ಟವಾಗಿ ರಿಪ್ಲೈ ಕೊಡ್ಲಿಕ್ಕೆ ಸ್ಪಷ್ಟವಾಗಿ ಮಾಹಿತಿ ಕೊಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ. ಸೊ ಆ ಅನುಮಾನದ ಮೇಲೆ ನಾವು ಲಾರಿ 200 ಮೂಟೆ ಗೋಧಿ ಮತ್ತೆ ಲಾರಿಯನ್ನು ತಮ್ಮ ಸ್ಟೇಷನ್ ಹತ್ರ ಇಟ್ಟಿದ್ದೀವಿ. ಸದ್ಯಕ್ಕೆ ಫುಡ್ ಸೇಫ್ಟಿ ಆಫೀಸರ್ಸ್ ಕರೆದಿದ್ದೀವಿ. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಪ್ರಕಾರ ಇದು ಡೈವರ್ಟ್ ಆಗ್ತಿತ್ತು. ಅನಧಿಕೃತವಾಗಿರುವಂತಹ ಗಾಡಿಯಲ್ಲಿ ಲೋಡ್ ಮಾಡ್ತಿದ್ರು. ಅದು ಎಲ್ಲಿಗೆ ತಗೊಂಡು ಹೋಗ್ತಿದ್ರು ಅಂತ ಸದ್ಯಕ್ಕೆ ಫುಡ್ ಸೇಫ್ಟಿ ಅಥಾರಿಟಿ ಫುಡ್ ಅಥಾರಿಟಿ ಅವರು ಬಂದು ಅದರ ಮೇಲೆ ತನಿಖೆ ಮಾಡಿದ ನಂತರ ನಮಗೆ ಅದರ ಮೇಲೆ ಇಲ್ಲಿಗೆ ಅಂತಿದ್ರೆ ಎಫ್ಐಆರ್ ಕೊಡ್ತಾರೆ. ಅದರ ಪ್ರಕಾರ ನಾವು ಕಾನೂನು ಏನು ಕ್ರಮ ಇದೆ ಇಲ್ಲ ಲಿಂಗರಾಜು ಅಂತ ಹೇಳಿದ್ದಾರೆ. ಲಿಂಗರಾಜು ಅಂತ ಹೇಳಿ ಅವ್ರು ಸ್ಪಾಟ್ ಅಲ್ಲಿ ಇದ್ರು. ಅವರೇ ಬಂದಿದ್ದಾರೆ. ಈಗ ವೆರಿಫೈ ಮಾಡ್ತಿದ್ದಾರೆ.